ಜಿಲ್ಲಾಧಿಕಾರಿ, ಪೊಲೀಸ್ ಆಯುಕ್ತ, ಪೊಲೀಸ್ ಅಧೀಕ್ಷಕ ಅವರ ಕೇಂದ್ರ ಸರ್ಕಾರದ ಸೂಚನೆಯ ಬಗ್ಗೆ ಅವಗತ ಮಾಡಿ ಈ ರಿಕ್ಷಾ ಹಾಗೂ ಈ ಕಾರ್ಟದ ಬಳಕೆಯ ಮೇಲೆ ಕೆಲವು ಕ್ಷೇತ್ರದಲ್ಲಿ ಕೆಲವೊಂದು ಮಾರ್ಗದ ಮೇಲೆ ನಿರ್ಬಂಧ ಹಾಕುವುದು ಅವಶ್ಯಕ ಅನಿಸಿದರೆ ಆ ರೀತಿಯಲ್ಲಿ ಕ್ರಮ ಆಗಬೇಕು. ಈ ರೀತಿ ಆದೇಶ ಸ್ಪಷ್ಟ ನಮೂದು ಮಾಡಿರುವಾಗಲೂ ಕೂಡ ಸೋಲಾಪುರದ ಜಿಲ್ಲಾಧಿಕಾರಿ ಹಾಗೂ ಆರ್ಟಿಒ ಅಧಿಕಾರಿ ಪದದ ತಪ್ಪು ಬಳಕೆಯನ್ನು ಮಾಡಲಾಗುತ್ತಿದ್ದು ಸರ್ಕಾರದ ಆದೇಶವನ್ನು ಅವರು ನೋಡುತ್ತಿಲ್ಲ. ಸೋಲಾಪುರ ಜಿಲ್ಲಾ ಸರಕಾರಿ ವಕೀಲ ಅವರು ಉಚ್ಚ ನ್ಯಾಯಾಲಯ ನಾಗ್ಪುರ್ ಖಂಡಪೀಠದ ಆದೇಶಕ್ಕೆ ಅನುಗುಣವಾಗಿ ಈ ರಿಕ್ಷಾ ಮತ್ತು ಈ ಕಾರ್ಟ್ ಈ ನೋಂದಣಿ ಮಾಡುವುದು ಅವಶ್ಯ ಇರುವಾಗಲೂ ಈ ಅಭಿಪ್ರಾಯ ನೀಡಿರುವಾಗ ಸೋಲಾಪುರ್ ಆರ್ಟಿಒ ಕಾರ್ಯಾಲಯದ ಈ ರಿಕ್ಷಾ ನೋಂದಣಿ ಇಲ್ಲಿಯವರೆಗೆ ಮಾಡಲಾಗುತ್ತಿಲ್ಲ. ಅದೇ ರೀತಿ ಸೋಲಾಪುರ್ ಆರ್ಟಿಒ ಕಾರ್ಯಾಲಯವು ಪ್ರದೂಷಣದ ಮೇಲೆ ನಿಯಂತ್ರಣ ಇಡಲಿಕ್ಕಾಗಿ 2012 2018 ಈ ಕಾಲಾವಧಿಯಲ್ಲಿ ಯಾವ ರೀತಿಯ ಗಟ್ಟಿಯಾದ ಉಪಾಯ ಯೋಜನೆ ಹಮ್ಮಿಕೊಂಡಿಲ್ಲ. ಅದೇ ರೀತಿ ಸೋಲಾಪುರ್ ಮಹಾನಗರ ಪಾಲಿಕೆಯ ಹದ್ದಿನಲ್ಲಿ ಪ್ರತಿ ಗಂಟೆಗೆ 40 ಕಿಲೋಮೀಟರ್ಗಿಂತ ಹೆಚ್ಚು ಅಧಿಕ ವೇಗದ ವಾಹನ ನಡೆಸುವಂತಹ ಯಾವ ಯಾವ ಮಾರ್ಗದ ಮೇಲೆ ಪರವಾನಿಗೆ ನೀಡಿದೆ ಈ ಬಗ್ಗೆ ಯಾವುದೇ ಮಾಹಿತಿ ಸೋಲಾಪುರದಲ್ಲಿಯ ಆರ್ಟಿಒ ಕಾರ್ಯಾಲಯ, ಜಿಲ್ಲಾಧಿಕಾರಿ, ಮಹಾನಗರ ಪಾಲಿಕೆ, ಪೊಲೀಸ್ ಆಡಳಿತ ಅವರ ಕಾರ್ಯಾಲಯದ ಕಡೆಗೆ ಉಪಲಬ್ಧ ಇಲ್ಲದೆ ಇರುವ ಮಾಹಿತಿ ಇದೆ. ಆರ್ಟಿಒ ಕಾರ್ಯಾಲಯವು ಸೋಲಾಪುರದಲ್ಲಿಯ ನಾಗರಿಕರಿಗೆ ಶಾಸನದ ಅನುದಾನದಿಂದ ವಂಚಿತ ಇಟ್ಟು ಸೋಲಾಪುರದಲ್ಲಿಯ ದಿನಗೂಲಿಯನ್ನು ಕಸಿದುಕೊಂಡಂತಾಗಿದೆ. ಪಕ್ಷಕಾರ ಸಂಘ ಮಹಾರಾಷ್ಟ್ರ ಇವರ ವತಿಯಿಂದ ಅಧಿಕ ಮಾಹಿತಿ ಕೂಡ ಸುದ್ದಿಗೋಷ್ಠಿಯಲ್ಲಿ ತಿಳಿಸಲಾಗಿದೆ. अधिकारी या नात्याने ज्यांची जबाबदारी आहे ते जर पार पाडत नसतील या सगळ्याच्यामध्ये तर त्यांच्या विरुद्ध म्हणून मी म्हणालो की भारतीय दंडविधान कलम 166 खाली जे आहे अधिकाऱ्यांना नेमून दिलेल्या कर्तव्यामध्ये कसूर करत आहेत म्हणून आम्ही फौजदारी स्वरूपात पालकमंत्र्यांना सगळं माहिती पण ते दाढीमध्ये नाही पालकमंत्र्यांनी विषय समजून घेतलेला नाही म्हणून माझा माझी त्या निमित्ताने विनंती आहे की एकदा पालकमंत्री आणि या सगळ्यांच्या समोर एक मीटिंगच आयोजन करावं या सगळ्यांची भेट झाली नाही का पालक माझी नाही तर पुण्यामध्ये चालू आहे त्यानंतर साताऱ्यामध्ये चालू आहे नागपूरला आहे ठाण्याला आहे कल्याणला आहे म्हणजे माझ्याकडे रजिस्ट्रेशन केलेले रिक्षाचे नंबर सही करायचे वापरातून म्हणतो रजिस्ट्रेशनचे नंबर सहित म्हणतो मी त्यामुळे रजिस्ट्रेशन सहित नंबर विचारतो लातूरमध्ये चालू आहे उस्मानाबादमध्ये दिले नळदुर्गला दिलेला आहे सॉरी तुळजापूरला दिलेला आहे आणि महाराष्ट्रातल्या आणखी बऱ्याच कोल्हापूरला दिलेला आहे औरंगाबादला जो स्टेशन सुरू केलेलं आहे इतकं सगळं असताना बरं भारतामध्ये पुन्हा बाकी सगळं म्हणजे तुम्ही कायद्याचा जो आहे म्हणजे सगळ्या भारताला कायदा हा लागू असताना तुम्हाला असं वाटतं की त्या वाहनाचा स्पीड कमी आहे म्हणजे कायद्याला तुम्ही चॅलेंज करणं एवढं मोठे झाला. ही सुद्धिगोष्टीगे ಪಕ್ಷಕಾರ ಸಂಘದ ರಾಜ್ಯ ಸಹ ಸಚಿವ ಬಸವರಾಜ್ ಯರ್ನಾಳೆ, ಸಲ್ಲಾಗಾರ ಅಡ್ವೊಕೇಟ್ ರಾಜನ್ ದೀಕ್ಷಿತ್, ರಾಜು ಕರ್ನೂರ್, ವಿಜಯ್, ಸಚಿನ್ ದೇಶಪಾಂಡೆ ಮುಂತಾದವರು ಉಪಸ್ಥಿತರಾಗಿದ್ದರು.